आत्मीय गगना चानल वीक्षक बंधुगळेल्लरिगू शुभोदय प्रिय वीक्षक बंधुगळे नित्य भविष्यवेंब आध्यात्मिक नेर प्रसार कार्यक्रमक्के तमगेल्लरिगू आदरद स्वागत सुस्वागत ई कार्यक्रमदल्लि विशेषवागि अनुनित्यवू श्रीपादंगळवर शुभ आशीर्वाददोंदिगे ई ओंदु श्रीमद्भागवतवन्नु ಹೇಳಿಸುತ್ತಾ ಇದ್ದಾರೆ ಗುರುಗಳು ನಿನ್ನೆ ತನಕ ಈ ವಾಸುಕಿಯಲ್ಲಿ ಜನ್ಮವಾದಂತ ಅಂದರೆ ವಾಸುಕಿಯ ಮಡಲಿಯಲ್ಲಿ ಇದ್ದಂತ ದುರ್ಗಾದೇವಿ ಚಿಕ್ಕ ಬಾಲಕಿಯಾಗಿ ಇದ್ದಂತ ಆ ಬಾಲಕಿಯನ್ನು ಈ ಕಂಸಾಸುರನು ಎಷ್ಟೇ ಕಾಡಿ ಬೇಡಿದರೂ ಕೂಡಾನು ಬಿಡದೆ ಆ ಮಗುವಿನ ಕಾಲನ್ನು ಹಿಡಿದು ಬಂಡೆಗೆ ಅಪ್ಪಳಿಸಬೇಕು ಅನ್ನುವಷ್ಟರಲ್ಲಿ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಜಿಗಿದು ದುರ್ಗಾದೇವಿಯ ರೂಪವನ್ನು ತೋರಿ ಹೇಳಿದಳು ಹೇ ಕಂಸನೇ ನೀನು ನನ್ನನ್ನು ಸಂಹಾರ ಮಾಡುವಂತ ಯೋಗ್ಯವಂತನ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಮತ್ತೊಂದು ಸ್ಥಳದಲ್ಲಿ ಅವತರಿಸಿದ್ದಾನೆ ಹೀಗಾಗಿ ನಿನ್ನ ಮೃತ್ಯುವು ಖಚಿತ ಎನ್ನುವಂತಹ ಮಾತನ್ನು ಹೇಳಿದಳು ತದನಂತರದಲ್ಲಿ ಆ ರೂಪವನ್ನು ನೋಡಿ ದೀವಾನ್ ದೇವತರೆಲ್ಲರೂ ಕೂಡ ಪುಷ್ಪದ ಮಳೆಯನ್ನೇ ಸುರಿಸಿದರು ಅಷ್ಟರಲ್ಲಿ ಆ ತಾಯಿಯು ಅದೃಶ್ಯಳಾದಳು ಮುಂದೇನಾಗುತ್ತಾ ಇದೆ ಕಂಸನಿಗೆ ಅಶರೀರವಾಣಿಯ ಸತ್ಯತೆಯಲ್ಲಿ ಸಂಶಯವು ಪ್ರಾಪ್ತವಾಯಿತು ಆ ಸಂಶಯದ ಆಧಾರದ ಮೇಲೆಯೇ ಅವನು ಮುಂದೆ ಕೆಲವು ವರ್ಷ ಜೀವಿಸುವಂತಾಯಿತು ತನ್ನ ಅಂಕದಲ್ಲಿಯ ಶಿಶುವನ್ನು ಕಂಸನು ಕೊಂದನೆಂದು ತಿಳಿದ ದೇವಕಿಗೆ ದುಃಖಾವೇಗದಿಂದ ಹೃದಯವೇ ಬಾಯಿಗೆ ಬಂದಂತಾಯಿತು ಅಯ್ಯೋ ನನ್ನ ದೈವವೇ ಒಂದು ಮಗು ಕೂಡ ನನ್ನ ಸ್ತನಪಾನ ಮಾಡಲಿಲ್ಲ ಎಂತಹ ತಾಯಿ ನಾನು ನಿಶ್ಚಯವಾಗಿಯೂ ಇದು ಯಾವುದೇ ತಾಯಿಗಾದರೂ ಕೂಡ ದುಃಖವಾಗತಕ್ಕಂತಹ ಮಾತಿ ಕಾರಣ ಆರು ಮಕ್ಕಳಿಗೆ ಜನ್ಮವನ್ನು ನೀಡಿದಳು ಈ ಪಾಪಿಯಾದಂತಹ ಕಂಸಾಸುರನು ಎಲ್ಲರನ್ನೂ ಸಂಹಾರ ಮಾಡಿದನು ಕೊನೆಗೆ ಹೆಣ್ಣು ಮಗು ಆ ಅಶರೀರವಾಣಿ ಏನೆಂದು ನುಡಿದಿತ್ತು ಎಂಟನೇ ಪುತ್ರನಿಂದ ನಿನಗೆ ಮೃತ್ಯು ಬರುತ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದರು ಆದರೆ ಇಲ್ಲಿ ಇದ್ದಿದ್ದು ಹೆಣ್ಣು ಮಗು ಆ ಹೆಣ್ಣು ಮಗುವನ್ನು ಕೂಡ ಸಂಹಾರ ಮಾಡಲು ಯತ್ನಿಸಿದ ಈ ಪಾಪಿಯಾದಂತಹ ಕಂಸಾಸುರ ಆದರೆ ಆ ಮಗು ದುರ್ಗಾದೇವಿ ಎನ್ನುವಂತಹ ವಿಷಯ ಇವನಿಗೆ ತಿಳಿದಿಲ್ಲ ನಿಜವಾದಂತ ಇವನನ್ನು ಸಂಹಾರ ಮಾಡತಕ್ಕಂತಹ ಸ್ವಾಮಿಯು ಎಲ್ಲಿದ್ದಾನೆ ಎನ್ನುವಂತಹ ವಿಷಯವೂ ಕೂಡ ತಿಳಿದಿಲ್ಲ ಈ ಪಾಪಿ ಕಂಸಾಸುರನಿಗೆ ಆದರೆ ಆ ತಾಯಿಗೆ ಪಾಪ ತನ್ನ ಹಾಲನ್ನು ಪಾನ ಮಾಡಲಿಲ್ಲ ಎನ್ನುವಂತಹ ದುಃಖ ಪೀಡಿತಳಾಗುತ್ತಾ ಇದ್ದಾಳೆ ಈ ವಾಸುಕಿ ದೇವಿ ಎಂತಹ ಕರ್ಮ ನನ್ನದು ಎಂದು ರೋದನ ಮಾಡತೊಡಗಿದಳು ಆಗ ಕಂಸನು ದೇವಕಿ ನಿನ್ನ ಮಕ್ಕಳನ್ನೆಲ್ಲ ನಾನು ಕೊಂದೆನು ನಿನ್ನ ದೈವವು ಅಂತಹದಾದರೆ ನನ್ನ ಕರ್ಮವು ಇಂತು ಏನು ಮಾಡಲು ಸಾಧ್ಯವೀಗ ಶಾಂತಳಾದ ನನ್ನಿಂದ ಅಪರಾಧವಾಯಿತು ನನ್ನನ್ನು ಕ್ಷಮಿಸು ಮಾಡುವುದೆಲ್ಲ ಮಾಡಿ ಮತ್ತು ಕ್ಷಮಿಸು ಎಂದು ಕೇಳುವುದರಲ್ಲಿ ಏನು ಅರ್ಥವಿದೆ ಏನಾದರೂ ಅರ್ಥವಿದೆಯಾ ಇದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಮಾಡಬಾರದಂತಹ ದುಷ್ಕೃತ್ಯಗಳನ್ನು ಎಲ್ಲವುದನ್ನು ಮಾಡಿ ಪ್ರಾಯಶ್ಚಿತ್ತೇನ ಸುಚ್ಚತಿ ಎನ್ನುವಂತಹ ರೀತಿಯಲ್ಲಿ ನಂದು ತಪ್ಪಾಯಿತು ಕ್ಷಮಿಸು ಎಂದು ಕೇಳಿದರೆ ನಾವು ಕ್ಷಮಿಸುತ್ತೇವೆ ಆದರೆ ಭಗವಂತ ಕ್ಷಮಿಸಲು ಸಾಧ್ಯವೇ ಸಾಧ್ಯನೇ ಇಲ್ಲ ನಾವು ಮಾಡಿದಂತಹ ಅಪರಾಧಕ್ಕಾಗಿ ಅದರ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು ಅದೇ ಪ್ರಕಾರವಾಗಿ ಇವನಿಗೆ ಏನಾಗುತ್ತಾ ಇದೆ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡನು ಆಗ ದೇವಕಿಯು ನನ್ನ ದೈವವೇ ಇದ್ದಿರುವಾಗ ನೀನೇನು ಮಾಡಲು ಸಾಧ್ಯ ಮಕ್ಕಳನ್ನು ನೋಡುವ ಭಾಗ್ಯವಿಲ್ಲದವಳು ನಾನು ಎಂದು ಮಾತನಾಡಿದಾಗ ವಸುದೇವನು ಅಶ್ರು ತುಂಬಿದ ಕಂಗಳಿಂದ ದೇವಕಿಯನ್ನು ನೋಡುತ್ತಾ ಅವಳನ್ನು ಸಂತೈಸಿದನು ಕಾರಣ ಈ ವಸುದೇವನಿಗೆ ಚೆನ್ನಾಗಿ ಗೊತ್ತಿದೆ ನಿಜವಾದಂತಹ ನನ್ನ ಮಗನು ಬೇರೆ ಸ್ಥಳದಲ್ಲಿ ಬೆಳೆಯುತ್ತಾ ಇದ್ದಾನೆ ಎನ್ನುವಂತಹ ವಿಷಯವು ಈತನಿಗೆ ಚೆನ್ನಾಗಿ ಗೊತ್ತಿದೆ ವಾಸುಕಿಗೆ ಕೂಡ ಗೊತ್ತಿದೆ ಆದರೂ
ಗೊತ್ತಿಲ್ಲದಂತೆ ನಟನೆಯನ್ನು ಮಾಡುತ್ತಾ ಇದ್ದಾಳೆ. ಆದರೆ ಆ ತಾಯಿಯಲ್ಲಿ ಇರತಕ್ಕಂತ ದುಃಖವೇನು? ಆಕೆಯ ಸ್ತನದ ಹಾಲನ್ನು ಮಕ್ಕಳಿಗೆ ಕೊಡಲಿಲ್ಲವಲ್ಲ ಎನ್ನುವಂತಹ ಬಾಧೆಯು ಮಾತ್ರ ಆ ಹೆತ್ತ ತಾಯಿಗೆ ಕುದಿಯುತ್ತಾ ಇದೆ, ಮನವು ಕುದಿಯುತ್ತಾ ಇದೆ. ಮರುದಿನ ಮುಂಜಾನೆ ಕಂಸನು ಬೇಗನೆ ಎದ್ದು ಇನ್ನು ಮುಂದಿನ ವ್ಯವಸ್ಥೆ ಮಾಡಬೇಕೆಂದು ವಿಚಾರ ಮಾಡಿ ತನ್ನ ಸಹಕಾರಿಗಳಾದ ದೈತ್ಯರನ್ನು ಸಭೆಗೆ ಕರೆದು ದೈತ್ಯರೆಲ್ಲರೂ ಕೂಡಲೇ ಉಪಸ್ಥಿತರಾಗಿ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತರು. ಆಗ ಕಂಸನು ಒಂದು ಮುಷ್ಟಿಯಿಂದ ಖಡ್ಗದ ಹಿಡಿಯನ್ನು, ಇನ್ನೊಂದು ಕೈಯಿಂದ ಸಿಂಹಾಸನದ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಭಯಮಿಶ್ರಿತ ಕ್ರೋಧದಿಂದ ಮಾತನಾಡತೊಡಗಿದನು. ದೈತ್ಯರೇ ಕೇಳಿರಿ, ನಿನ್ನೆ ಒಂದು ಅನಪೇಕ್ಷಿತ ಘಟನೆ ನಡೆದಿತು ಎಂದು ಪ್ರಾರಂಭಿಸಿ ದುರ್ಗಾವತಾರದ ಸವಿಸ್ತಾರ ವೃತ್ತಾಂತವನ್ನು ಎಲ್ಲರಿಗೆ ಹೇಳಿ ಮುಂದಿನ ಕರ್ತವ್ಯದ ವಿಷಯವಾಗಿ ಈಗಂತೂ ನನ್ನ ಕೈಯಿಂದ ಕಪಟಿಯಾದ ವಿಷ್ಣುವು ಉಳಿದುಕೊಂಡನು. ಅವನು ಎಲ್ಲಾದರೂ ಹುಟ್ಟಿ ಬೆಳೆಯುತ್ತಿರಬಹುದು. ಇನ್ನು ಅವನನ್ನು ಸೋಲಿಸಿ ಕೊಲ್ಲುವುದೆಂತೂ ಏನು ಮಾಡಿದರೆ ನನ್ನ ಶತ್ರುವು ನಾಶವಾಗಬಹುದೆಂದು ನಿಮ್ಮ ಅಭಿಪ್ರಾಯ ತಿಳಿಸಿರಿ ಎಂದು, ಇವನೇ ದೊಡ್ಡ ದೈತ್ಯ ಮತ್ತು ಅವನಿಗೆ ಒಂದು ಸಭೆ, ಆ ಸಭೆಯಲ್ಲಿ ದೈತ್ಯರೆಲ್ಲರೂ ಬಂದು ಕುಳಿತುಕೊಳ್ಳಲು ಅವರಿಗೆ ಒಂದು ಆಸನಗಳು. ನೋಡಿ ಯಾವ ಪ್ರಕಾರವಾಗಿದೆ, ಯೋಚಿಸಿರಿ ಎಂದು ಹೇಳಿದನು. ಆಗ ದೈತ್ಯ ಸಮೂಹದಲ್ಲಿಯ ಅನೇಕರು ಅನೇಕ ಯೋಜನೆಗಳನ್ನು ಮುಂದಿಟ್ಟರು. ಅವರಲ್ಲಿಯ ಕೆಲವರು, ನಿನ್ನ ಶತ್ರುವು ಈಗಾಗಲೇ ಜನಿಸಿದ್ದರೆ ನೇರವಾಗಿ ಅವನನ್ನು ಹುಡುಕಿ ಕೊಲ್ಲುವುದು ಕಠಿಣ ಕೆಲಸ, ಆದ್ದರಿಂದ ನಮ್ಮ ರಾಜ್ಯದಲ್ಲಿದ್ದ 1 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳನ್ನು ಕೊಂದು ಬಿಡೋಣ. ನೋಡಿ ಇದೇ ದೈತ್ಯರ ಗುಣ. ದೈತ್ಯರ ಗುಣವು ಯಾವ ಪ್ರಕಾರವಾಗಿ ಇರ್ತದೆ ಅಂದ್ರೆ, ಚಿಕ್ಕ ಮಕ್ಕಳೆಂದು ಕೂಡ ನೋಡದೆ ಸಂಹಾರ ಮಾಡುವುದೇ ಅವರ ಕರ್ತವ್ಯ ಎಂದು ಭಾವಿಸಿದ್ದಾರೆ, ಕೊಂದು ಬಿಡೋಣ. ಹಾಗೆ ವಿಷ್ಣು ಧರ್ಮವೆಂಬ ಕಳೆಯನ್ನು ಸಜ್ಜನರ ಹೃದಯಗಳೆಂಬ ಹೊಲದಿಂದ ಕಿತ್ತೊಗೆದು ಅದನ್ನೆಲ್ಲ ದೂಷಿತ ಮಾಡುವರು. ವಿಷ್ಣು ದೂತರೆಂದು ಹೇಳಿಕೊಳ್ಳುವ ದುರ್ಬಲರಾದ ಬ್ರಾಹ್ಮಣರನ್ನು, ಪ್ರಿಯ ವೀಕ್ಷಕ ಬಂಧುಗಳೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ದುರ್ಬಲರಾದಂತಹ ಬ್ರಾಹ್ಮಣರನ್ನು ಎಂದು ಇಲ್ಲಿ ಸಂಬೋಧಿಸುತ್ತಾ ಇದ್ದಾರೆ. ಬ್ರಾಹ್ಮಣರು ಎಂದಿಗೂ ದುರ್ಬಲರು ಅಲ್ಲವೇ ಅಲ್ಲ. ಕಾರಣ ಸಾಕ್ಷಾತ್ ಭಗವಂತನ ಒಲಿವಿಗೆ ಪಾತ್ರರಾದಂತವರೇ ವಿಪ್ರರು. ಅಂತಹ ಬ್ರಾಹ್ಮಣರನ್ನು ಇಲ್ಲಿ ದುರ್ಬಲರಾದ ಬ್ರಾಹ್ಮಣರನ್ನು ಎತ್ತಿ ಅವರ ಅಗ್ನಿಕುಂಡಲಗಳಲ್ಲಿ ಆಹುತಿಯನ್ನು ಹಾಕುವೆವು. ಅವರು ಮಾಡುತ್ತಿರುವಂತಹ ಹೋಮಗಳಲ್ಲಿ, ಆ ಅಗ್ನಿಕುಂಡಲಗಳಲ್ಲಿ ಅವರನ್ನು ಎತ್ತಿ ಬಿಸಾಕುತ್ತೇವೆ. ಇಂದ್ರಾದಿ ದೇವತೆಗಳಿಗೆ ಈ ವಿಪ್ರರ ಯಜ್ಞ ದ್ವಾರ ಹವಿಭಾಗವು ದೊರೆಯುತ್ತಿರುವುದರಿಂದ ಅವರು ಜೀವಿಸುತ್ತಾ ಇರುವಂತಾಗಿದೆ. ಯಜ್ಞ ಕಾರ್ಯಗಳನ್ನೇ ನಿಲ್ಲಿಸಿಬಿಟ್ಟರೆ ದೇವತೆಗಳು ಹಸಿವೆಯಿಂದ ತಳಮಳಿಸಿ ಮೃತರಾಗುವವರು. ಇವರಲ್ಲ ಇವರಪ್ಪ ಬಂದರೂ ಕೂಡ ಏನೂ ಮಾಡಲಾರರು. ಈ ದೈತ್ಯರಿಗೆ ಎಂತಹ ಒಂದು ಆಲೋಚನೆಗಳು ಬರ್ತಾ ಇವೆ, ಒಮ್ಮೆ ಯೋಚನೆಯನ್ನು ಮಾಡಿ. ಕಾರಣ ಇದನ್ನು ಯಾತಕ್ಕೆ ನಾನು ಇಷ್ಟು ಸುದೀರ್ಘವಾಗಿ ಹೇಳ್ತಾ ಇದ್ದೇನೆ ಅಂದರೆ, ಕೆಲವೊಂದು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಯಾರೋ ಏನೋ ಬರೆದಿದ್ದಾರೆ, ಬ್ರಾಹ್ಮಣರನ್ನು ಕೀಳಭಾವನೆಯಿಂದ ನೋಡುತ್ತಾ ಇದ್ದಾರೆ ಎಂದು ಇವರಿಗೇನೋ ಆವೇಶ ಭರಿತರಾಗಿ ಅವರಿಗೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ನಮಗೇನಿದೆ? ಅವರು ಕೀಳಭಾವನೆಯಿಂದ ನೋಡಿದರೆ ನಾವು ಕೀಳವಾಗಲು ಸಾಧ್ಯವೇ? ಅವರನ್ನು ಮತ್ತಷ್ಟು ಎತ್ತಿಡುವಂತೆ ಆಗುತ್ತದೆ. ಅದನ್ನು ಬಿಡಿ, ಅದನ್ನು ಬಿಟ್ಟು ಇವರಿಗೇನು ಎಂತಹ ದುಸ್ಥಿತಿ ಬರುತ್ತದೆ ಎನ್ನುವುದನ್ನು ಕಾದು ನೋಡಿ. ಇದನ್ನು ತಿಳಿದುಕೊಂಡಾದರೂ ಮುಂದೆ ಅಂತಹ ಕಾಮೆಂಟ್ಗಳನ್ನು ಬರೆಯುವಂತಹ ಪ್ರಯತ್ನಕ್ಕೆ ಯಾರೂ ಪಾತ್ರರಾಗಬೇಡಿ. ಯಾರ ಸ್ಥಾನಮಾನವು ಎಲ್ಲಿ ಇರಬೇಕೋ ಆ ಭಗವಂತನಿಗೆ ಚೆನ್ನಾಗಿ ಗೊತ್ತಿದೆ. ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟೇ ಇಡುತ್ತಾನೆ ಆ ಭಗವಂತ, ಇದರಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಇವರು ಹೇಳ್ತಾ ಇದ್ದಾರೆ ಮೃತರಾಗುತ್ತಾರೆ, ದೇವಾನ್ ದೇವತೆಗಳು ಮೃತರಾಗುತ್ತಾರೆ ಅಂದರೆ ಅಲ್ಲಿ ಅಮೃತವನ್ನು ಪಾನ ಮಾಡಿದ್ದಾರೆ ಸ್ವಾಮಿ. ಅಮೃತವನ್ನು ದೇವಾನ್ ದೇವತೆಗಳೆಲ್ಲರೂ ಪಾನವನ್ನು ಮಾಡಿದ್ದಾರೆ.
ನಿಮ್ಮಂತ ಪಾಪಿಗಳು ಹಲವಾರು ಜನ ಬಂದರೆ ಕೂಡ ಆ ದೇವಾಂಗ ದೇವತರನ್ನು ಏನು ಮಾಡಬಲ್ಲರು ಇದನ್ನ ಅರಿಯದಂತ ಮೂರ್ಖರಾದಂತ ಈ ದೈತ್ಯರು ಎಲ್ಲರೂ ಹೇಳುತ್ತಾ ಇದ್ದಾರೆ ಗೋವುಗಳನ್ನು ಕೊಲ್ಲುವೆವು ನೋಡಿ ಎಂತ ನಿರ್ದಾಕ್ಷಿಣ್ಯವಾದಂತ ಮಾತು ಗೋವುಗಳನ್ನು ಕೊಲ್ಲುವೆವು ಸಾಧು ಸಂತರನ್ನು ಬಂಧಿಸಿ ಹಿಂಸಿಸುವೆವು ಸಾಧು ಸಂತರು ಅವರನ್ನು ಹಿಂಸಿಸುವಂತ ಯೋಗ್ಯವಂತರು ಈ ದೈತ್ಯ ನೋಡಿ ಯಾವ ಪ್ರಕಾರವಾಗಿ ನಡೆದಿದೆ ಯಾವ ಪ್ರಕಾರವಾಗಿ ಇದೆ ನಮ್ಮ ಹಿನ್ನೆಲೆ ಅಂತ ದೈತ್ಯರ ಗುಂಪುಗಳಿಂದ ನಾವು ಅಂತ ದೈತ್ಯರ ಗುಂಪುಗಳ ಮಧ್ಯದಲ್ಲಿ ಜನ್ಮವನ್ನು ತಾಳಿ ಬಂದಿದ್ದೇವೆ ನಾವು ಅಂತ ಕೃತ್ಯಗಳನ್ನು ಮಾಡಬೇಕಾಗಿದೆ ಇದರಿಂದ ಆಲೋಚನೆಯನ್ನು ಮಾಡಿ ಮಹಾರಾಜನೇ ಈ ಎಲ್ಲದಕ್ಕೂ ನಿನ್ನ ಒಪ್ಪಿಗೆ ದೊರೆತರೆ ಈಗಿನಿಂದಲೇ ನಾವು ಈ ಕಾರ್ಯವನ್ನು ಪ್ರವೃತ್ತರಾಗುವೆವು ಎಂದು ಆವೇಶಪೂರ್ಣರಾಗಿ ಮಾತನಾಡಿದ್ದನ್ನು ಕೇಳಿದ ಕಂಸನಿಗೆ ತನ್ನ ಮೈಮೇಲಿನ ಇಡಿ ಮಾಂಸ ಬೇರಿದ ಭಾವನೆಯಾಯಿತು ಸಂತೋಷದಿಂದ ಅವನು ಸರಿ ಪಾಪ ವಿವರಪ್ಪನ ಗಂಟೇನ ಕಚ್ಚಾಗಬೇಕಾಗಿದೆ ಸರಿ ಎಂದು ಸಮ್ಮತಿಯನ್ನು ಕೊಟ್ಟನು ನಿಮ್ಮ ಉಪಕ್ರಮವು ಸತ್ಯವಾಗಿದ್ದೇ ಆದ್ದರಿಂದ ನನ್ನ ಪ್ರೀತಿಗೆ ಕಾರಣವಾಗಿದೆ ಎಂದು ತನ್ನ ಅನುಮತಿಯನ್ನು ತಿಳಿಸಿದನು ತಮ್ಮ ಯೋಜನೆಗಳ ಕಂಸ ಮಹಾರಾಜನ ಮನಸ್ಸಿಗೆ ಬಂದವೆಂದು ತಿಳಿದು ದೈತ್ಯರೆಲ್ಲರೂ ಸ್ವತ್ಮ ನಾಶಕವಾದ ವಿಷ್ಣು ದ್ವೇಷವೆಂಬ ದಳ್ಳುರಿಯಲ್ಲಿ ಜಿಗಿಯಲು ಸಂಕಲ್ಪಿಸಿದರು ಪರೀಕ್ಷಿತನೇ ಅತ್ತ ಗೋಕುಲದಲ್ಲಿ ಯಶೋದೆಯು ಕ್ರಮೇಣ ಎಚ್ಚರಗೊಂಡು ಅವಳು ಪ್ರಸವಿಸಿದ ಕೂಡಲೇ ಯೋಗಮಾಯಿಯು ಅವಳನ್ನು ಆವರಿಸುತ್ತಾ ಇದ್ದರಿಂದ ಅವಳು ನಿದ್ರೆ ಹೋಗಿದ್ದಳು ಆದ್ದರಿಂದ ಅವಳಿಗೆ ತಾನು ಪ್ರಸವಿಸಿದ್ದು ಗಂಡೋ ಹೆಣ್ಣೋ ಎಂದು ತಿಳಿದಿರಲಿಲ್ಲ ಈಗ ಎಚ್ಚತ್ತು ಮಗ್ಗಲಲ್ಲಿ ಬಾಲಕನು ಇರುವುದನ್ನು ನೋಡಿ ತನಗೆ ಪುತ್ರ ಪ್ರಾಪ್ತಿಯಾಯಿತೆಂದು ಸಂತೋಷದಿಂದ ಯುಕ್ತಳಾಗಿ ಎದ್ದು ಕುಳಿತು ಆ ಬಾಲಕನನ್ನು ನೋಡಿದಳು ಆಗ ವಿಷ್ಣುವು ಮಾನವ ರೂಪದಲ್ಲಿ ತನ್ನ ಮೂಲ ತೇಜಸ್ಸನ್ನು ಪ್ರಕಟಿಸಿದ್ದರಿಂದ ಅತ್ಯಂತ ಮಂಗಲಕರನು ಸಮಸ್ತ ಸದ್ಗುಣಗಳ ಭಂಡಾರನು ಹಾಗೂ ಲೋಕ ವಿಲಕ್ಷಣ ಬಾಲಕನಾಗಿ ಕಂಡನು ಮೋಹಕ ಮುಖಾರವಿಂದವನ್ನು ಇನ್ನಷ್ಟು ಕಿರು ನಗೆಯಿಂದ ಅಲಂಕರಿಸಿಕೊಂಡಾಗ ಯಶೋದೆಗೆ ತನ್ನ ಮಗನು ಅಪರೂಪ ಸೌಂದರ್ಯದ ಹಾಗೂ ಅನುಪಮೇಯ ತೇಜ ಬಾಲಕನು ಎಂದೆನಿಸಿ ಪರಮ ಸಂತೋಷವಾಯಿತು ತನ್ನ ಉದರದಿಂದ ಎಂತಹ ದಿವ್ಯ ಮಗನು ಜನಿಸಿದನೆಂದು ತನ್ನವರನ್ನು ಕರೆದು ತೋರಿಸಿದ್ದರು ಆಗ ಒಬ್ಬ ಗೋಪಿಯು ಏನೇ ಯಶೋದೆ ಬಲು ಸುಂದರನೆಂದು ಹೇಳುವೆ ಇವನೇ ನೀ ಏನು ನಿನ್ನ ಮಗನು ಎಂತಹ ಸುಂದರನು ಇವನು ಬಣ್ಣ ನೋಡು ಬಣ್ಣವನ್ನು ಕಪ್ಪು ಕಪ್ಪು ಕೃಷ್ಣ ಕೃಷ್ಣ ಎಂದು ವ್ಯಂಗ್ಯ ನುಡಿದರು ಆಗ ಇನ್ನೊಬ್ಬಳು ಗೋಪಿಯು ಸುಮ್ಮನಿರೇ ಬಣ್ಣದಲ್ಲೇನಿದೆ ಇವನು ಬಣ್ಣ ಕಪ್ಪಿದ್ದರೇನಾಯಿತು ಕಪ್ಪು ಕೂದಲು ತಾರುಣ್ಯದ ಪ್ರತೀಕವಲ್ಲವೇ ಕಪ್ಪು ಮೋಡ ಭೂಮಿಗೆ ವರದಾನವಲ್ಲವೇ ಕಪ್ಪು ಕೋಗಿಲೆ ಇಂಪಾಗಿ ಹಾಡುವುದಿಲ್ಲವೇ ಕೃಷ್ಣ ಕಮಲ ಅಪರೂಪವಲ್ಲವೇ ಹೋಗಲಿ ಇದೆಲ್ಲ ಬೇಡ ಸೀತೆಯ ಪತಿ ರಾಮಚಂದ್ರನು ಕೃಷ್ಣನೇ ಇರಲಿಲ್ಲವೇ ಬಣ್ಣವು ಹೇಗಿದ್ದರೇನಾಯಿತು ನೋಡು ಇವನ ನೇತ್ರಗಳು ಬಾಲ ಸೂರ್ಯರ ಕಾಂತಿಯನ್ನು ಹೊಂದಿವೆ ನೋಡು ಇದೇನಾಶ್ಚರ್ಯ ಇವನ ಪುಟ್ಟಾದ ಪಾದಗಳ ಮೇಲೆ ಈ ಚಿಹ್ನೆಗಳಿಂದ ಬಂದವು ಇದು ಚಕ್ರ ಇದು ಧ್ವಜ ಇದು ವಜ್ರ ಇದು ಅಂಕುಶ ಇವು ಹೇಗೆ ಇವನಿಗೆ ಬಂದವು ಯಶೋದೆ ಇವನು ನಿನಗೆ ಜನಿಸಿದವನೋ ಅಥವಾ ಪ್ರಳಯೋದಕದಲ್ಲಿ ಪವಳಿಸಿದ ಅಗಾಧ ಶಿಶುರೂಪಿ ಶ್ರೀ ವಿಷ್ಣುವನು ಅಪಹರಿಸಿ ತಂದಿರುವೆಯ ಹೇಳು ನಿಜವಾದದ್ದನ್ನು ಹೇಳು ಇವನು ಯಾರು ಎಂದು ಆಶ್ಚರ್ಯದಿಂದ ಮಾತನಾಡಿದಳು ಆಗ ಮತ್ತೊಬ್ಬ ಗೋಪಿಯು ಮುಂದೆ ಬಂದು ಏನೇ ನೀವೆಲ್ಲ ಯಶೋದೆಯನ್ನು ಕಳ್ಳಿ ಎಂದು ತಿಳಿದಿರುವಿರಾ ಈ ಬಾಲಕನು ಯಶೋದೆಯ ಉದರದಿಂದ ಉದಯಿಸಿದ ಸೂರ್ಯನು ಶಾಂತತೆಯಲ್ಲಿ ಚಂದ್ರನು ಮುಖ ಲಕ್ಷಣದಿಂದ ಇಂದ್ರನು ನಗುಮೊಹದ ಮೋಹನನು ಆದರೆ ಬಣ್ಣದಲ್ಲಿ ಕೃಷ್ಣನು ಎಂದು ಹೇಳಿ ಆ ಬಾಲಕನು ಯಶೋದೆಯ ಮಗನೆಂದು ಸಿದ್ಧಪಡಿಸಿದಳು ಆಗ ಯಶೋದೆಗೆ ಅವನು ತನ್ನ ಮಗ ಎಂಬ ಮೋಹ ಆವರಿಸಿತು ಕೂಡಲೇ ಒಬ್ಬ ಗೋಪಿಯರು ಚಿನ್ನದ ತಟ್ಟೆಯಲ್ಲಿ ಚಿನ್ನದ ನೀಲಾಂಜನಗಳನ್ನು ದೀಪ ಹಚ್ಚಿ ತಂದು
ತಾಯಿ ಮಗನಿಗೆ ಆರತಿ ಮಾಡಿ ಇಂಪಾಗಿ ಹಾಡಿದರು. ಸುವರ್ಣ ನಿರಾಂಜನಗಳಲ್ಲಿ ಆ ದೀಪಗಳನ್ನೆರಡನ್ನು ನೋಡಿ ಮುದ್ದು ಬಾಲಕನು ನಕ್ಕಾಗ ಅವನ ನಯವಾದ ಕೆನ್ನೆಗಳ ಮೇಲೆ ಪುಟ್ಟ ಗುಳಿಗಳು ಮೂಡಿದವು. ತಿರುಗಣಿ ಮಡವಿಯಲ್ಲಿ ಸಿಕ್ಕವರು ಅದರ ಸೆಳೆತಕ್ಕೆ ಸಿಗುವಂತೆ ಆ ಕುಳಿಗಳ ಸೆಳೆತಕ್ಕೆ ಗೋಪಿಯರೆಲ್ಲರೂ ಸಿಕ್ಕು ವಿಷ್ಣು ಭಕ್ತಿಯ ಸಾಗರದಲ್ಲಿ ಮುಳುಗಿದರು. ನಂದಗೋಪನು ಪುತ್ರ ಜನನವಾದ ಸಂತೋಷದ ಸಂಗತಿಯನ್ನು ಅರಿತು ಬಹು ಆನಂದವನ್ನು ಹೊಂದಿ ವೇದ ಮಂತ್ರವಲ್ಲ ವಿಪ್ರರನ್ನು ಮುಂದೆ ಮಾಡಿಕೊಂಡು ಆಗಮಿಸಿ ಅಪರೂಪದ ಪುತ್ರನ ಮುಖ ದರ್ಶನದಿಂದ ಪರಮ ಧನ್ಯನನು ನಾನಿಂದು ಎಂದು ಅತ್ಯಾನಂದವನ್ನು ಹೊಂದಿ ಮಗನಿಗೆ ವಿಪ್ರರಿಂದ ಶೀಘ್ರವೇ ಜಾತಕರ್ಮ ಮಾಡಿಸಿದನು. ಇನ್ನು ಗೋಪ ಬಾಲಕರು ನಂದನ ಮನೆಯಲ್ಲಿ ಯಶೋದೆಯ ತಂದನನ್ನು ನೋಡಿ ಅಹೋ ಇಂತ ಮಗವನ್ನು ಈವರೆಗೆ ನೋಡಿರುವೇ ಇಲ್ಲ ಎಂದು ಹರ್ಷಪುಲಕಿತರಾಗಿ ತಮ್ಮಲ್ಲಿಯ ಸಮೃದ್ಧ ಬೆಣ್ಣೆಯನ್ನು ಒಬ್ಬರಿಗೊಬ್ಬರು ಗೊತ್ತಿ ಸಂತಸಪಟ್ಟರು. ಗೋಕುಲದ ಬೆಕ್ಕುಗಳು ಇಂದು ನಮಗೆ ಹಬ್ಬ ಎಂದು ಯಥೇಚ್ಛ ಬೆಣ್ಣೆಯನ್ನು ತಿಂದು ಇಂತ ಅನೇಕ ಶಿಶುಗಳು ಮೇಲಿಂದ ಮೇಲೆ ಇಲ್ಲಿ ಜನಿಸಿ ಬರಲಿ ಎಂದು ಹರಿಸಿದವು. ಯಾರು? ಬೆಕ್ಕುಗಳು. ಕೃಷ್ಣ ಜನ್ಮಕ್ಕೂ ಪೂರ್ವದಲ್ಲಿ ಅದೇ ಗೋಕುಲದಲ್ಲಿಯ ವಸುದೇವನ ಪತ್ನಿಯಾದಂತಹ ರೋಹಿಣಿಯು ಕೂಡ ಗಂಡು ಮಗುವಿಗೆ ಜನ್ಮವನ್ನು ಬಿತ್ತಿದ್ದಳು. ಯಶೋದೆಯ ಕಂದನು ನೀಲಮಣಿಯಂತೆ ತೋರುತ್ತಿರುವಾಗ ರೋಹಿಣಿಯ ಮಗನು ಚಿನ್ನದ ಖಣಿಯಂತೆ ತೋರುತ್ತಿದ್ದನು. ಗೋಪಿಕಾ ಸ್ತ್ರೀಯರು ಗೋಪ ಬಾಲಕರು ಸಂಭ್ರಮದಿಂದ ರೋಹಿಣಿಯ ಮನೆಗೆ ಬಂದು ಅವಳ ಮಗನ ಮುಖ ದರ್ಶನ ಪಡೆದು ಇವನೊಬ್ಬ ಚಂದ್ರನು ಎಂದು ಸಂತಸಪಟ್ಟರು. ಗೋಕುಲದಲ್ಲಿ ಅನೇಕ ಮಂಗಲ ವಾದ್ಯಗಳು ಮೊಳಗತೊಡಗಿದವು. ಯಶೋದೆ ನಂದಗೋಪನ ಸಂತೋಷದಿಂದ ಇರತೊಡಗಿದರು. ಕೆಲ ದಿನಗಳು ಕಳೆದ ಮೇಲೆ ಕಂಸನಿಗೆ ಕರವನ್ನು ಸಲ್ಲಿಸದಕ್ಕೆ ದಿನ ಬಂದಿತು. ತನ್ನ ನವಜಾತ ಬಾಲಕನನ್ನು ಬಿಟ್ಟು ಕೆಲ ಕಾಲ ಹೊರಗೆ ಹೋಗಬೇಕಾಯಿತಲ್ಲ ಎಂದು ನಂದಗೋಪನು ಕ್ಲೇಶ ಪಟ್ಟನು. ಹೋಗಲೇಬೇಕಾಗಿದ್ದರಿಂದ ತನ್ನ ಸಂಗಡಿಗರನ್ನು ಕರೆದುಕೊಂಡು ಹೊರಟು ನಿಂತಾಗ ಗೋಕುಲದಲ್ಲಿಯ ಇತರ ತರುಣರನ್ನು ಕರೆದು ಅವರ ಮೇಲೆ ಗೋಕುಲದ ರಕ್ಷಣೆಯ ಹೊಣೆಯನ್ನು ಹೊರಿಸಿ ಹೊರಟು ಹೋದನು. ಮದುರೆಯನ್ನು ತಲುಪಿ ಕ್ಷಣ ಕೂಡ ತಡಮಾಡದೆ ನೇರವಾಗಿ ಕಂಸನ ಅರಮನೆಗೆ ಹೋಗಿ ಅವನಿಗೆ ಸಲ್ಲಿಸತಕ್ಕ ಕರವನ್ನು ಸಲ್ಲಿಸಿದನು. ಆಗ ಕಂಸನು ನಂದಗೋಪನೇ ಗೋಕುಲದಲ್ಲೆಲ್ಲ ಕ್ಷೇಮವೇ ಎಂದು ಕೇಳಿದಾಗ ನಂದಗೋಪನು ಕ್ಷೇಮವಿದೆ ಮಹಾರಾಜರೇ ಎಂದು ಹೇಳಿದನು. ಕರದ ಹಣವು ಯೋಗ್ಯ ಇಲ್ಲಿ ಕರದ ಅಂದ್ರೆ ಏನು? ಟ್ಯಾಕ್ಸ್. ಟ್ಯಾಕ್ಸಿನ ಹಣವನ್ನು ತೆಗೆದುಕೊಂಡು ಹೋಗಿ ಆ ರಾಜನಿಗೆ ತಲುಪಿಸಿದ್ದಾನೆ. ಆ ಕರದ ಹಣವು ಯೋಗ್ಯ ಸಮಯಕ್ಕೆ ದೊರೆಯಿತೆಂದು ಕಂಸನು ಸಂತೋಷಗೊಂಡನು. ಕಂಸನಿಂದ ಬೀಳ್ಕೊಂಡ ನಂದನು ಹೊರಗೆ ಬಂದಾಗ ವಸುದೇವನನ್ನು ಕಾಣಬೇಕೆಂದು ವಿಚಾರ ಮಾಡಿ ಕಾರಾಗೃಹದಿಂದ ಬಿಡುಗಡೆ ಹೊಂದಿದ ವಸುದೇವನಿಗೆ ಗೋಕುಲದಿಂದ ನಂದಗೋಪನು ಬಂದಿರುವನೆಂದು ವಿಷಯ ತಿಳಿದೊಡನೆ ಅವನು ಶೀಘ್ರವೇ ಅವನನ್ನು ಭೇಟಿಯಾಗಿ ತನ್ನ ಪುತ್ರರ ಕ್ಷೇಮ ಸಮಾಚಾರ ತಿಳಿಯಬೇಕೆಂಬ ಉತ್ಸುಕತೆಯಿಂದ ಹೊರಟನು. ವಸುದೇವನು ಬಂದಿದ್ದನ್ನು ನೋಡಿದ ನಂದನು ಅತ್ಯಂತ ಹರ್ಷಗೊಂಡು ಅವನನ್ನು ಕೈಹಿಡಿದು ಕರೆತಂದು ಸುಖಕರವಾದ ಆಸನದ ಮೇಲೆ ಕುಳ್ಳಿರಿಸಿದನು. ಇಬ್ಬರು ಕ್ಷೇಮ ಸಮಾಚಾರವನ್ನು ಹೇಳಿ ಕೇಳಿದರು. ಆಮೇಲೆ ವಸುದೇವನು ಹೇ ನಂದನೇ, ನಿನ್ನದು ಉತ್ತಮ ದೈವ. ಬಹು ವರ್ಷಗಳಾದ ಮೇಲೆ ನಿನಗೆ ಉತ್ತಮ ಲಕ್ಷಣಗಳಿಂದ ಯುಕ್ತನಾದಂತಹ ಪುತ್ರನು ಜನಿಸಿದನೆಂದು ತಿಳಿದು ನನಗೆ ಹಾಗೂ ನನ್ನವರೆಲ್ಲರಿಗೂ ಅತ್ಯಾನಂದವಾಯಿತು. ಆ ಬಾಲಕನನ್ನು ಬಹು ಜಾಗರೂಕತೆಯಿಂದ ಜೋಪಾನ ಮಾಡು. ನನ್ನ ಪತ್ನಿಯಾದ ರೋಹಿಣಿಯು ಕೂಡ ಒಬ್ಬ ಪುತ್ರನ ತಾಯಿಯಾಗಿರುವಳು, ಗೋಕುಲದ ಮುಖ್ಯಸ್ಥನು ನೀನು. ಆದ್ದರಿಂದ ನನ್ನ ಪತ್ನಿಯ ಹಾಗೂ ಮಗನ ರಕ್ಷಣೆ ಹೊಣೆ ನಿನ್ನ ಮೇಲಿದೆ ಎಂದು ಹೇಳಿದರು. ಆಗ ನಂದಗೋಪನು ಹೇ ವಸುದೇವನೇ, ಏನು ನಿನ್ನ ದೈವ? ಎಷ್ಟೇ ಮಕ್ಕಳನ್ನು ಪಡೆದೆಯಾದರೂ ನಿಪುತ್ರಕ ನಂತಿರುವ ಆಯ್ತಲ್ಲ. ಪ್ರಾರಬ್ಧ ಕರ್ಮವು ಬಲವತ್ತರವಾದರೆ ಯಾರು ಏನು ಮಾಡಲು ಸಾಧ್ಯ ಎಂದು ಅವನನ್ನು ಸಂತೈಸಿದನು. ಆಗ ವಸುದೇವನು ಬಂದದ್ದೆಲ್ಲ ಬರಲಿ, ಭಗವಂತನ ದಯವಂತಿರಲಿ. ನೋಡಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯವಂತಿರಲಿ. ಕಾರಣ ಏನು? ಈ ವಸುದೇವನಿಗೆ ಗೊತ್ತು,
ತಾನೇ ಕರೆದುಕೊಂಡು ಹೋಗಿ ಈತರ ಮನೆಯಲ್ಲಿ ಬಿಟ್ಟು ಬಂದಿದ್ದಾನೆ ಆ ಪುಟ್ಟ ಬಾಲಕನಾದಂತಹ ಮಹಾವಿಷ್ಣುವನ್ನು ಹೀಗಾಗಿ ಆ ಮಗು ಮುದ್ದಾಗಿ ಬೆಳೆಯಲಿ ಅನ್ನುವಂತಹ ಆರೈಕೆ ಮಾತ್ರ ಈತನಲ್ಲಿ ಇದೆ ಹೀಗಾಗಿ ಬಂದಿದ್ದೆಲ್ಲ ಬರಲಿ ಭಗವಂತನ ದಯವಂತಿರಲಿ ಅನ್ನುವಂತಹ ಮಾತನ್ನು ಹೇಳಿ ಎಂದು ನಿಟ್ಟುಸಿರು ಬಿಟ್ಟು ನನ್ನ ಪುತ್ರನು ನಿನ್ನ ಮಗನೊಂದಿಗೆ ಜನಿಸಿರುವವನು ಅಂದರೆ ಇಬ್ಬರು ಸಮವಯಸ್ಕರು ಅವರಿಬ್ಬರು ಒಂದಡೆ ಸುಖದಿಂದ ಆಡಿಕೊಂಡು ಇರಲಿ ಎಂದು ಹಾರೈಸಿದನು ಇಂತು ಮಾತನಾಡುತ್ತಿದ್ದ ವಸುದೇವನಿಗೆ ಅದೇಕೋ ಸಂಶಯ ಉಂಟಾಗಿ ತನ್ನ ಮನಸ್ಸಿನ ಮೂಲೆಯಲ್ಲಿ ಹಲ್ಲಿಯೊಂದು ಅಪಶಕನ ನುಡಿದಂತೆ ಅನುಭವಿಸಿದನು ಆದರಿಂದ ಕೂಡಲೇ ನಂದನೇ ನನಗೆ ಅದೇಕೋ ನೆಮ್ಮದಿ ಎನಿಸಲೊಲ್ಲದು ಉತ್ಪಾದ ಗಳಾದಂತೆ ಕಾಣತೊಡಗಿದೆ ನೋಡು ಮೋಡಗಳು ಒಮ್ಮಿಂದೊಮ್ಮೆಲೆ ಶೀಘ್ರವಾಗಿ ಚಲಿಸತೊಡಗಿವೆ ಗಾಳಿ ಕೂಡ ಅಲ್ಲಲ್ಲೇ ಗರಗರನೆ ತಿರುಗುತ್ತಿದೆ ಮರದ ಮೇಲಿನ ಪಕ್ಷಿಗಳು ಕಾಣವಿಲ್ಲದೆ ಕಿರುಚುತ್ತಿರುವಂತಿದೆ ಊಟಕ್ಕೆ ಕಟ್ಟಿದ ಹಸುಗಳು ಆಹಾರವನ್ನು ಸ್ವೀಕರಿಸಲು ನಿರಾಕರಿಸುತ್ತಿವೆ ಮುತ್ತು ಕರಗಳನ್ನು ತಮ್ಮತ್ತ ಬರಗೊಡಿಸದಾಗಿದೆ ಇವೇನೋ ಸಾಮಾನ್ಯ ಲಕ್ಷಣಗಳು ಅಲ್ಲ ಆದ್ದರಿಂದ ನೀನು ಕೂಡಲೇ ಗೋಕರಕ್ಕೆ ಹೋಗು ಅಲ್ಲಿ ಏನಾಗಿದೆಯೋ ಏನೋ ಎಂದು ಮಾತನಾಡಿದನು ಅಂಜುತ್ತಲೇ ಮದರಿಗೆ ಬಂದ ನಂದನು ವಸುದೇವನ ಮಾತುಗಳನ್ನು ಆಲಿಸಿ ಇನ್ನಷ್ಟು ಗಾಬರಿಯಾಗಿ ವಸುದೇವನಿಂದ ಬೀಳ್ಕೊಂಡು ತನ್ನ ಸಂಗಡಿಗರಿಂದ ಕೂಡಿಕೊಂಡು ಗೋಕುಲಕ್ಕೆ ಹೊರಟನು ಮಾರ್ಗಸ್ಥನಾದ ನಂದನು ಹೇ ನಾರಾಯಣನೇ ನೀನೇ ಸಮರ್ಥನಿರುವೆ ನಿನಗೆ ನಾವು ಶರಣು ಬಂದವರು ಗೋಕುಲದಲ್ಲಿ ಎಲ್ಲವೂ ಶುಭವಿರಲಿ ಎಂದು ಪ್ರಾರ್ಥಿಸುತ್ತಾ ನಡೆದನು ಪರೀಕ್ಷಿತನೇ ವಸುದೇವನ ಮನಸ್ಸು ಗೋಕುಲದಲ್ಲಿಯ ಘಟನೆಗೆ ಸರಿಯಾಗಿ ಸ್ಪಂದಿಸಿತ್ತು ದುಷ್ಟ ಕಂಸನಿಂದ ಆಜ್ಞಪ್ತರಾದ ಅನೇಕ ದೈತ್ಯರು ಅನೇಕ ರೂಪಗಳನ್ನು ಸ್ವೀಕರಿಸಿ ಸುತ್ತಮುತ್ತಲಿನ ಒಂದು ವರ್ಷ ವಯಸ್ಸಿನ ಬಾಲಕರನ್ನು ಸಂಹರಿಸ ತೊಡಗಿದ್ದರು ಅಂತಹ ದೈತ್ಯ ಸಮೂಹದಿಂದ ಪೂತನ ಎಂಬ ರಾಕ್ಷಸಿಯು ಬಾಲ ಸಂಹಾರ ಸಂಕಲ್ಪ ಮಾಡಿ ಒಂದರ್ಥದಲ್ಲಿ ಸ್ಮಾತ್ಮನಾಶಕ ಅಗ್ನಿಯಲ್ಲಿ ಜಿಗಿಯಲು ಹೊರಟ ಗೋಕುಲವನ್ನು ತಲುಪಿದ್ದರು ಪೂತನೀಯ ಗೋಕುಲಕ್ಕೆ ಬರುವ ಮೊದಲು ಬಹಳಷ್ಟು ಬಾಲಕರನ್ನು ಸಂಹರಿಸಿ ಕೂಡ ಇದ್ದಳು ಗೋಕುಲಕ್ಕೆ ಬಂದು ಬಹು ಸುಂದರ ಸ್ತ್ರೀಯ ರೂಪ ಸ್ವೀಕರಿಸಿ ಸರ್ವಾಭರಣಗಳಿಂದ ಸುಶೋಭಿತಳಾಗಿ ಕೃಷ್ಣವೇಣಿಯಲ್ಲಿ ಯಥೇಚ್ಛ ಪುಷ್ಪಗಳ ಮಾಲೆಯನ್ನು ಮುಡಿದುಕೊಂಡು ಕಾಲ್ಗೆಜ್ಜೆಗಳನ್ನು ಮಧುರವಾಗಿ ನುಡಿಸುತ್ತಾ ಕಾಮಾಸಕ್ತಳಂತೆ ಅತ್ತಿತ್ತ ನೋಡುತ್ತಾ ನಂದಗೋಪನ ಮನೆಯೆದುರು ಸ್ಥಿತಳಾದಳು ಆಮೇಲೆ ನೇರವಾಗಿ ಯಶೋಧೆಯ ಕೋಣೆಗೆ ಹೊರಟಳು ಮಂಚದ ಮೇಲೆ ಮಗುವಿನ ಮಗ್ಗುಲಲ್ಲಿ ಮಲಗಿದ ಯಶೋಧೆಯು ತನ್ನ ಕೋಣೆಗೆ ಅನಪೇಕ್ಷಿತವಾಗಿ ಬಂದ ಆ ಸುಂದರ ಮಗದ ಪೂತನೆಯನ್ನು ನೋಡಿ ಪ್ರಭಾವಿತಳಾಗಿ ಎದ್ದು ಕುಳಿತು ಪೂತನೆಯು ನಸು ನಕ್ಕಾಗ ಯಶೋಧೆಯು ಇನ್ನಷ್ಟು ಮೋಹಕ್ಕೊಳಗಾಗಿ ಯಾವುದೋ ದೇವಲೋಕದ ಅಪ್ಸರೆಯು ತನ್ನ ಮಗನನ್ನು ನೋಡಲು ಬಂದಿರಬಹುದೆಂದು ಭಾವಿಸಿದಳು ಅವಳು ಕೂಡಲೇ ಮಂಚದಿಂದ ಕೆಳಗಿಳಿದು ಅಂಜಿದವಳಂತೆ ಮೂಲೆಯಲ್ಲಿ ಹೋಗಿ ನಿಂತಳು ಆಗ ಪೂತನಿಯು ಬರು ಸುಂದರ ಮಗನನ್ನು ಪಡೆದಿರಬೇಕಂತೆ ಎಲ್ಲಿ ನಿನ್ನ ಮಗನು ನೋಡೋಣ ಎಂದು ಮುಂದೆ ಬಂದು ಮಂಚದ ಮೇಲೆ ಮಲಗಿದ ಶಿಶುವನ್ನು ನೋಡಿ ಹೌದೌದು ನಿಜವಾಗಿಯೂ ನಿನ್ನ ಮಗನು ಬಹು ಸುಂದರನಿರುವನು ಇವನು ಬಹು ಬೇಳೆಯಿಂದ ಮಲಗಿದಂತಿದೆ ಮಕ್ಕಳನ್ನು ಇಷ್ಟು ಹೊತ್ತು ಮಲಗಿಸಬಾರದು ಪಾಪ ಹೇಳುತ್ತಾ ಇದ್ದಾಳೆ ಇಷ್ಟೊತ್ತು ಮಕ್ಕಳನ್ನು ಮಲಗಿಸಬಾರದು ವೇಳೆ ವೇಳೆಗೆ ಸರಿಯಾಗಿ ಹಾಲುಣಿಸಬೇಕು ಎಂದು ಹೇಳಿ ಅವನನ್ನು ಎತ್ತಿಕೊಳ್ಳಲು ಹೋದಾಗ ಬಾಲಕನು ಏನೋ ಅರಿಯದವನಂತೆ ಕಣ್ಣು ಮುಚ್ಚಿಕೊಂಡು ನಿದ್ರೆ ನಟನೆ ಮಾಡತೊಡಗಿದನು ಪೂತನೆಯು ನಯವಾಗಿ ಅವನನ್ನು ಎತ್ತಿಕೊಂಡಾಗ ತಾನು ಕೃಷ್ಣ ಸರ್ಪವನ್ನೇ ಆಲಿಂಗಿಸುತ್ತಿರುವನೆಂದು ಅವಳಿಗೆ ತಿಳಿಯಲೇ ಇಲ್ಲ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಪಾನ ಮಾಡತೊಡಗಿದಳು ಯಶೋಧೆಯು ಅವಳನ್ನು ನಿರ್ಬಂಧಿಸಲು ಅಸಮರ್ಥಳಾಗಿ ಮೂಕ ಸಾಕ್ಷಿಯಂತೆಯೇ ನಿಂತಳು ಪೂತನೆಯು ಸ್ತನಾಗ್ರಗಳಿಗೆ ಘೋರವಾದ ವಿಷವನ್ನು ಸವರಿದ್ದಳು ಕೇವಲ ಆ ವಿಷ ಸಂಪರ್ಕದಿಂದಲೇ ಅನೇಕ ಮಕ್ಕಳು ಮೃತವಾಗಿದ್ದವು
ಆದ್ದರಿಂದ ಮಗುವು ಸ್ತನಾಗ್ರಗಳ ಸ್ಪರ್ಶವಾದೊಡನೆ ಮೃತವಾಗುವುದೆಂದು ಭೂತನಿಯು ಭಾವಿಸಿದ್ದಳು. ಆದರೆ ಈ ಲೋಕ ವಿಲಕ್ಷಣ ಬಾಲಕನು ತನ್ನ ಕೋಮಲ ತುಟಿಗಳ ಮಧ್ಯದಲ್ಲಿ ಸ್ವೀಕರಿಸಿದ ಸ್ತನಾಗ್ರಗಳಿಂದ ಅಲ್ಲಿದ್ದ ವಿಷವನ್ನು ನುಂಗಿ ಹಾಲಿಗಾಗಿ ಹೀರತೊಡಗಿದನು. ಕ್ರಮೇಣ ಭೂತನಿಯ ಸ್ತನಗಳಲ್ಲಿಯ ಸ್ತೈನ್ಯವೆಲ್ಲವೂ ಮುಗಿದು ಹೋಯಿತು. ಬಾಲಕನು ಅಷ್ಟರಲ್ಲಿಯೇ ಮೃತನಾಗಬೇಕಿತ್ತು. ಇದೆಂತಹ ಮಗು ಎಂದು ಭೂತನಿಯು ಆಶ್ಚರ್ಯಪಟ್ಟು ಅವನನ್ನು ದೂರ ಸರಿಸಬೇಕೆಂದು ಪ್ರಯತ್ನಿಸತೊಡಗಿದಳು. ಆದರೆ ಶಿಶುರೂಪಿಯಾದಂತಹ ಚತುರ್ದಶ ಲೋಕಾಧಿಪತಿಯಾದಂತಹ ವಿಷ್ಣುವು ಅವಳ ಸ್ತನಾಗ್ರಗಳನ್ನು ಬಿಡಲು ನಿರಾಕರಿಸಿದನು. ಇನ್ನಷ್ಟು ಹೀರತೊಡಗಿದನು. ಆಗ ಮಾತ್ರ ಭಯಗ್ರಸ್ತಳಾದಂತಹ ಭೂತನಿಯು ಇನ್ನಷ್ಟು ವ್ಯರ್ಥ ಪ್ರಯತ್ನ ಮಾಡಿದಳು. ಮಗುವು ಅವಳ ಹೊಟ್ಟೆಗೆ ತನ್ನ ಪುಟ್ಟ ಕಾಲನ್ನು ಒತ್ತಿ ಹಿಡಿದು ಎರಡೂ ಕೈಗಳಿಂದ ಅವಳ ಸ್ತನಗಳನ್ನು ಭದ್ರವಾಗಿ ಹಿಡಿದು ಹೀರತೊಡಗಿದನು. ಆಗ ಭೂತನಿಯು ತನ್ನ ಪ್ರಾಣವು ಕ್ಷಣ ಕ್ಷಣಕ್ಕೆ ಕ್ಷೀಣವಾಗುತ್ತಾ ಹೊರಟಿತು. ಆದ್ದರಿಂದ ಅವಳು ಕೂಡ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಬಾಲಹರಿಯನ್ನು ದೂರ ತಳ್ಳತೊಡಗಿದಳು. ಆದರೆ ಶ್ರೀಹರಿಯು ಅವಳ ಪ್ರಯತ್ನವನ್ನು ವಿರೋಧಿಸಿದನು. ಭೂತನಿಯು ಮರಣ ವೇದನೆಯಿಂದ ತಳಮಳಿಸತೊಡಗಿದಳು. ತನ್ನ ಮಾಯಾರೂಪವನ್ನು ತೊರೆದು ನಿಜರೂಪ ಪ್ರಕಟಗೊಳಿಸಿ ಗತ ಪ್ರಾಣಳಾಗಿ ಭೂಮಿಯ ಮೇಲೆ ಬಿದ್ದಳು. ಆಗ ಅವಳು ಅತಿ ವಿಶಾಲ ಕಾಯಳಾಗಿ ಆರು ಹರದಾರಿ ಅಂತರವನ್ನು ವ್ಯಾಪಿಸಿ ಬಿದ್ದಳು. ಅವಳ ಕೆದರದಿಂದ ಕೂದಲು ಅಸ್ತವ್ಯಸ್ತ, ಬಟ್ಟೆಗಳು ಹಿಂದೆ ಕಾಣುವ ಕಪ್ಪು, ಶರೀರ ಪರ್ವತ ಗುಹೆಗಳಿದ್ದ ಮೂಗಿನ ಹೊರಳೆಗಳು, ವಿಶಾಲ ಬಾಯಿಯಿಂದ ಹೊರಬಿದ್ದ ಮೋನಚಾದ ಕೋರೆ ಹಲ್ಲುಗಳನ್ನು, ಅವಳ ಬಾಯಿಯಿಂದ ಸುರಿದ ದ್ರವ ಇವೆಲ್ಲವುಗಳ ಯೋಗದಿಂದ ಇನ್ನಷ್ಟು ಘೋರಳಾಗಿ ಕಂಡಳು. ಅವಳು ಬೀಳುವಾಗಿನ ಅಗಾಧದಿಂದ ಗೋಕುಲದಲ್ಲಿಯ ಅನೇಕ ಗೋಪಾಲಕರು ಗಾಬರಿಯಾಗಿ ತಡವರಿಸಿ ಬಿದ್ದರು. ಗೋಪಿಕಾ ಸ್ತ್ರೀಯರು ಮುಗ್ಗರಿಸಿ ಬಿದ್ದರು. ಯಶೋದೆ ರೋಹಿಣಿಯರು ಭಯಪೀಡಿತರಾಗಿ ಬಿರುಗುಟ್ಟು ಬಿಟ್ಟು ನೋಡುತ್ತಾ ನಿಂತರು. ಇಲ್ಲಿಗೆ ಈ ಒಂದು ಪೂತನೆಯ ಸಂಹಾರವಾಯಿತು. ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರೆ ಏನೆಂದು ಹೇಳುತ್ತಾನೆ? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸಂಹಾರ ಮಾಡಿದ್ದು ಈ ಪೂತನೆಯನ್ನು. ಕಾರಣ ಆಕೆಯ ಸ್ತನಗಳನ್ನು ಬಿಡದೆ ಹಾಲು ಏನು ರಕ್ತವು ಬರುವ ತನಕ ಕೂಡ ಹೀರಿದ ಎನ್ನುವಂತಹ ಮಾಹಿತಿ ಇಲ್ಲಿ. ಅದು ಮಾಡಿತ್ತು ನಿಜ, ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರೆ ಏನೆಂದು ಹೇಳುತ್ತಾನೆ? ಅಂದು ರಾಮದೇವರು ಆ ಅಯೋಧ್ಯ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಪುರದ ಜನರು ಎಲ್ಲರೂ ಕೇಳಿದರು, ರಾಮದೇವರೇ, ದೈತ್ಯನಾದಂತಹ ರಾವಣಾಸುರನನ್ನು ನೀನು ಕೊಂದು ಬಂದು ಉತ್ತಮವಾದಂತಹ ಕಾರ್ಯ ಸಾಧನೆಯನ್ನು ಮಾಡಿದಿ ಎಂದು ಹೇಳಿದೊಡನೆ ರಾಮದೇವರು ಏನೆಂದು ಹೇಳಿದರು? ಇಲ್ಲಪ್ಪ, ನಾನು ರಾವಣನನ್ನು ಸಂಹಾರ ಮಾಡಲಿಲ್ಲ. ಮತ್ತಾರು ಮಾಡಿದರು? ಆ ರಾವಣನಲ್ಲಿ ಇರತಕ್ಕಂತ ನಾನು ಎನ್ನುವುದನ್ನೇ ರಾವಣನನ್ನು ಸಂಹಾರ ಮಾಡಿತು ಎಂದು ಹೇಳಿದರು. ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಏನೆಂದು ಹೇಳುತ್ತಾ ಇದ್ದಾನೆ? ಇಲ್ಲ ಇಲ್ಲ, ನಾನು ಅವಳನ್ನು ಸಂಹಾರ ಮಾಡಲಿಲ್ಲ. ಮತ್ತಾರು ಮಾಡಿದರು? ಪ್ರಾಣದೇವರು ಸಂಹಾರ ಮಾಡಿದರು. ಯಾವಾಗ ನನಗೆ ಆ ವಿಷವನ್ನು ಉಣಿಸಲು ಅವಳು ಪ್ರಯತ್ನ ಪಟ್ಟಳೋ ತಕ್ಷಣವೇ ಅವಳಲ್ಲಿ ಇದ್ದಂತ ಪ್ರಾಣದೇವರು ಆಚೆ ಬಂದರು, ಅವಳು ಪ್ರಾಣ ಬಿಟ್ಟಳು ಎನ್ನುವಂತ ಮಾತನ್ನು ಹೇಳುತ್ತಾಳೆ. ಇದರ ಪರಮಾರ್ಥ ಅದು ಕೂಡ ವಾಸ್ತವೇ, ಇದು ಕೂಡ ವಾಸ್ತವೇ. ಕಾರಣ ಪ್ರಾಣದೇವರು ಒಳಗೆ ಇರುವ ತನಕ ಈ ದೇಹಕ್ಕೆ ಬೆಲೆ. ಆ ಪ್ರಾಣದೇವರು ಏನಾದರೂ ಈ ದೇಹದಿಂದ ಆಚೆ ಬಂದರೆ ಇದು ಕೇವಲ ಕಳೇಬರವು. ಹೀಗಾಗಿ ಇಂತಹ ಅಶಾಶ್ವತವಾದಂತಹ ದೇಹಕ್ಕೆ ವ್ಯಾಮೋಹ ಪಡದೆ ಆದಷ್ಟು ದೈವ ಚಿಂತನೆಯಲ್ಲೇ ಪ್ರತಿಯೊಬ್ಬರೂ ಇರೋಣ ಎಂದು ವಿಶೇಷವಾಗಿ ಹೇಳುತ್ತಾ ಇಂತಹ ಕಥೆಗಳನ್ನು ಈ ಅಲ್ಪಜ್ಞಾನಿಯಾದಂತಹ ನನ್ನಿಂದ ನುಡಿಸುತ್ತಿರುವಂತಹ ಮಹನೀಯರು ನನ್ನ ಶ್ರೀಪಾದಂಗಳವರು. ಅವರ ಪಾದ ಚರಣ ಕಮಲಗಳಿಗೆ
ವಿಶೇಷವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂತಹ ಕಥೆಗಳನ್ನು ಮತ್ತಷ್ಟು ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ನನಗೆ ಪ್ರಸಾದಿಸಲಿ ಎಂದು ಅವರ ಪಾದಗಳಲ್ಲಿ ಪುನಃ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆಯನ್ನು ಮಾತ್ರ ಸ್ಮರಣೆ ಮಾಡೋಣ. ಕಾರಣ ಇಷ್ಟೆಲ್ಲ ಶ್ರೀಕೃಷ್ಣನ ಲೀಲೆಗಳನ್ನು ತಿಳಿದುಕೊಂಡ ಮೇಲೆ ಇನ್ನು ನಿತ್ಯ ಭವಿಷ್ಯದ ಬಗ್ಗೆ ಹೇಳಬೇಕಾದಂತಹ ಅವಶ್ಯಕತೆ ಏನಿದೆ? ಅದರಲ್ಲಿಯೂ ಸಮಯದ ಅಭಾವ ಕೂಡ ಇದೆ. ಹೀಗಾಗಿ ಪ್ರಪ್ರಥಮವಾಗಿ ಗುರುಗಳ ಅನುಮತಿಯನ್ನು ಪಡೆಯೋಣ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತುವು, ಆಶ್ವೀಜ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ಬಿದಿಗಿ ತಿಥಿ, ಭರಣಿ ನಕ್ಷತ್ರ, ಸಿದ್ಧಿನಾಮ ಯೋಗ, ತೈತುಲ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪತ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಕೂಡ ಸೂಕ್ಷ್ಮ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಇಂದಿನ ದಿನ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳಿಲ್ಲ ಎನ್ನುವಂತಹ ಮನಸ್ಥಿತಿಗೆ ಯಾರೂ ಒಳಗಾಗಬೇಡಿ. ಇಂದು ಎಲ್ಲಾ ರಾಶಿಯವರು ಮಾಡಬೇಕಾದಂತಹ ಕಾರ್ಯವೇನು ಎಂದರೆ, ಸಾಕ್ಷಾತ್ ಶ್ರೀಕೃಷ್ಣನನ್ನು ಹೆತ್ತಂತಹ ತಾಯಿಯು ತನ್ನ ಸ್ತನದ ಹಾಲನ್ನು ಪಾನ ಮಾಡಿಸಲಿಲ್ಲ ಎನ್ನುವಂತಹ ದುಃಖ ಪೀಡಿತಳಾಗಿದ್ದಾಳೆ. ಅಂತಹ ತಾಯಿ, ಹೆತ್ತ ತಾಯಿಯ ಮೃದು ಮಧುರವಾದಂತಹ ಮನಸ್ಸು ಯಾವ ಪ್ರಕಾರವಾಗಿ ಇರುತ್ತದೆ ಎಂದು ಇದರ ಮೇಲೆ ನಮಗೆ ಅರ್ಥವಾಗುತ್ತದೆ. ಹೀಗಾಗಿ ಇಂದಿನ ದಿನ ವಿಶೇಷವಾಗಿ ನಮ್ಮನ್ನು ಹೆತ್ತು ಹೊತ್ತು ಸಲಿದಂತ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು, ಉತ್ತಮವಾದಂತಹ ದಿನವಾಗಿ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಇದು ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಹೀಗಾಗಿ ನಮ್ಮನ್ನು ಹೆತ್ತು ಹೊತ್ತು ಸಲಿದಂತ ಮಾತೃಮೂರ್ತಿಗೆ ಎಲ್ಲರೂ ಇಂದು ಮಾತ್ರವೇ ಅಲ್ಲ, ಈ ದೇಹವನ್ನು ಹೊತ್ತು ಬಂದ ಮೇಲೆ ಈ ದೇಹವು ಮಣ್ಣಿನ ಪಾಲು ಅಗ್ನಿಯ ಪಾಲು ಆಗುವ ತನಕ ಕೂಡ ಮಾತೃಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಇದು ನಮ್ಮ ಜನ್ಮ ಸಿದ್ಧ ಹಕ್ಕು. ಹಾಗೂ ಪ್ರತಿ ಸ್ತ್ರೀಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು ಕಾಣಬೇಕು, ಒಂದು ಸೋದರಿಯನ್ನು ಕಾಣಬೇಕು, ಒಂದು ಮಗಳನ್ನು ಕಾಣಬೇಕು. ಈ ಪ್ರಕಾರವಾಗಿ ಇದ್ದವರೇ ನಿಜವಾದಂತಹ ಭಾರತಾಂಬೆಯ ಮಕ್ಕಳು. ಅದನ್ನು ಬಿಟ್ಟು ಇಲ್ಲದಂತಹ ಚೇಷ್ಟೆಯ ರೀತಿಯಿಂದ ವರ್ತನೆಯನ್ನು ಸಲ್ಲಿಸುವವರು ಅವರು ಭಾರತದಲ್ಲಿ ಉಳಿಯಲು ಕೂಡ ಅಸಮರ್ಥರು ಎನ್ನುವಂತಹ ಮಾತನ್ನು ಗಟ್ಟಿಯಾಗಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತರ ಪಾದದಲ್ಲಿ ಬಿಡುವುದೇನೆಂದರೆ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ಪ್ರತಿ ಅಕ್ಷರವನ್ನು
ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.